ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಕೀರ್ತಿ ಮತ್ತು ಅಕೀರ್ತಿ ಇವೆರಡೂ ಕ್ರಮವಾಗಿ ಸ್ವರ್ಗ ನರಕಗಳಿಗೆ ಕಾರಣವೆಂಬುದನ್ನು ತೋರಿಸಲು ಮಾರ್ಕಂಡೇಯನು ಪಾಂಡವರಿಗೆ ಇಂದ್ರದ್ಯುಮ್ನ ಉಪಾಖ್ಯಾನವನ್ನು ತಿಳಿಸಿದುದು ಎಂಬ 202ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ತಿರುಗಿ ಪಾಂಡವರು ಮಾರ್ಕಂಡೇಯನನ್ನು ಕುರಿತು, ಓ ಮಹಾತ್ಮ, ನಿನಗಿಂತಲೂ ಹೆಚ್ಚು ಕಾಲಕ್ಕೆ ಮೊದಲೇ ಹುಟ್ಟಿದವನು ಯಾವನಾದರೂ ಉಂಟೆ ಎನ್ನಲು ಮಾರ್ಕಂಡೇಯನು, ಹೌದು ಅಂತಹವನಿರುವನು, ಅದನ್ನು ವಿವರಿಸುವೆನು ಕೇಳಿರಿ. ಇಂದ್ರದ್ಯುಮ್ನನೆಂಬ ರಾಜನು ಒಮ್ಮೆ ಪುಣ್ಯಕ್ಷಯವಾದ ಮೇಲೆ ಸ್ವರ್ಗದಿಂದ ಜಾರುವಾಗ, ಅಯ್ಯೋ ನನ್ನ ಕೀರ್ತಿಯು ನಷ್ಟವಾಯಿತಲ್ಲ ಎಂದು ಕೂಗುತ್ತಾ ನನ್ನಲ್ಲಿಗೆ ಬಂದು, ಹಿಂದೆ ನೀನು ನನ್ನನ್ನು ನೋಡಿದ ಗುರುತುಂಟೆ ಎಂದು ಪ್ರಶ್ನೆ ಮಾಡಿದನು. ಆಗ ನಾನು, ಅಯ್ಯ ನಿನ್ನ ಗುರುತೇನು ನನಗೆ ತಿಳಿಯಲಿಲ್ಲ, ಬ್ರಹ್ಮಜ್ಞಾನದಲ್ಲಿಯೇ ನೆಲೆಗೊಂಡು ಗ್ರಾಮೈಕ ರಾತ್ರರಾಗಿ ವಾಸಿಸುತ್ತಿರುವ ನಾವು ನಮ್ಮ ಕಾರ್ಯಚಿಂತೆಯಲ್ಲಿಯೇ ಇರುವುದರಿಂದ ನಿನ್ನನ್ನು ತಿಳಿಯಲು ಅವಕಾಶವಿಲ್ಲ, ಸ್ವಕಾರ್ಯವನ್ನು ನಡೆಸುವುದರಲ್ಲಿಯೂ ನಮಗೆ ನೆನಪಿರುವುದಿಲ್ಲ, ಅಲ್ಲದೆ ನಮ್ಮ ಶರೀರವನ್ನು ಕಂದಿಸಿ ಕಾರ್ಯಸಾಧನೆ ಮಾಡುವುದಕ್ಕೂ ನಾವು ಯತ್ನಿಸುವುದಿಲ್ಲ, ಆದುದರಿಂದ ನಿನ್ನ ಜ್ಞಾಪಕವು ನನಗೆಲ್ಲಿದೆ ಎಂದನು. ಇದನ್ನು ಕೇಳಿ ರಾಜರ್ಷಿಯಾದ ಇಂದ್ರದ್ಯುಮ್ನನು ತಿರುಗಿ ನನ್ನನ್ನು ಕುರಿತು, ನಿನಗಿಂತಲೂ ಬಹುಕಾಲಕ್ಕೆ ಹಿಂದೆಯೇ ಹುಟ್ಟಿದವನಾದರೂ ಉಂಟೆ ಎಂದನು. ಅದಕ್ಕೆ ನಾನು, ಹೌದು ಹಿಮಾಲಯದಲ್ಲಿ ಪ್ರಾಮಾರಕರ್ಣನೆಂಬ ಒಂದು ಗೂಗೆ ಇರುವುದು, ಅದು ನನಗಿಂತಲೂ ಬಹುಕಾಲಕ್ಕೆ ಹಿಂದೆಯೇ ಹುಟ್ಟಿದುದು, ಅದು ಒಂದು ವೇಳೆ ನಿನ್ನನ್ನು ಗುರುತಿಸಿದರೂ ಗುರುತಿಸಬಹುದು. ಅದು ಅಲ್ಲಿ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಹಿಮಾಲಯ ಪರ್ವತದ ತಪ್ಪಲಲ್ಲಿ ವಾಸಿಸುವುದು ಎಂದೆನು. ಆಮೇಲೆ ಇಂದ್ರದ್ಯುಮ್ನನು ತಾನು ಕುದುರೆಯಾಗಿ ನನ್ನನ್ನು ಹೊತ್ತುಕೊಂಡು ಆ ಉಲೂಕವಿದ್ದ ಸ್ಥಳಕ್ಕೆ ಬಂದು, ನಿನಗೆ ನನ್ನ ಗುರುತುಂಟೆ ಎಂದು ಕೇಳಿದನು. ಆ ಗೂಗೆಯು ಇಂದ್ರದ್ಯುಮ್ನನನ್ನು ನೋಡಿ ಮುಹೂರ್ತ ಕಾಲದವರೆಗೆ ಹಾಗೆಯೇ ಆಲೋಚಿಸುತ್ತಿದ್ದು, ನೀನು ಯಾರೆಂದು ನನಗೆ ತಿಳಿಯದು ಎಂದು ಹೇಳಿತು. ಆಮೇಲೆ ಆ ಇಂದ್ರದ್ಯುಮ್ನನು ತಿರುಗಿ ಆ ಉಲೂಕವನ್ನು ನೋಡಿ, ನಿನಗಿಂತಲೂ ಹಿಂದೆ ಹುಟ್ಟಿದವನು ಯಾವನಾದರೂ ಉಂಟೆ ಎಂದು ಕೇಳಲು, ಆ ಉಲೂಕವು, ಹೌದು ಉಂಟು, ಇಂದ್ರದ್ಯುಮ್ನನವೆಂಬ ಹೆಸರುಳ್ಳ ಒಂದು ತಟಾಕವಿರುವುದು, ಅಲ್ಲಿ ನಾಳಿಜಂಗವೆಂಬ ಒಂದು ಬಕವು ವಾಸಿಸುವುದು, ಅದು ನಮಗಿಂತಲೂ ಎಷ್ಟೋ ಹಿಂದೆ ಹುಟ್ಟಿದುದು, ನೀನು ಹೋಗಿ ಅದನ್ನು ವಿಚಾರಿಸು ಎಂದಿತು. ಆಮೇಲೆ ಇಂದ್ರದ್ಯುಮ್ನನು ನನ್ನನ್ನು ಆ ಉಲೂಕವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಆ ನಾಳಿ ಜಂಗವೆಂಬ ಬಡ್ಕವಿದ್ದ ತಟಾಕಕ್ಕೆ ಬಂದನು. ಅಲ್ಲಿ ನಾವು ಆ ಬಕನನ್ನು ನೋಡಿ, ನಿನಗೆ ಈ ಇಂದ್ರದ್ಯುಮ್ನ ರಾಜನನ್ನು ಹಿಂದೆ ನೋಡಿದ ಗುರುತುಂಟೆ ಎಂದು ಕೇಳಿದೆವು. ಆ ಬಕವು ಸ್ವಲ್ಪ ಹೊತ್ತು ಯೋಚಿಸಿ, ನಾನು ಇಂದ್ರದ್ಯುಮ್ನನ್ನು ಕಾಣೆನು ಎಂದಿತು. ಆಗ ನಾವು ತಿರುಗಿ ಆ ಬಕನನ್ನು ನಿನಗಿಂತಲೂ ಹಿಂದೆ ಹುಟ್ಟಿದವರು ಯಾರಾದರೂ ಉಂಟೆ ಎಂದು ಕೇಳಲು, ಆ ಬಕವು, ಉಂಟು, ನಾನು ವಾಸಿಸುವ ಇದೇ ಸರೋವರದಲ್ಲಿ ಕೂಪಾರವೆಂಬ ಆಮೆಯು ವಾಸಿಸುತ್ತಿರುವುದು, ಅದು ನನಗಿಂತಲೂ ಬಹುಕಾಲಕ್ಕೆ ಮೊದಲೇ ಹುಟ್ಟಿದುದು, ಒಂದು ವೇಳೆ ಅದಕ್ಕೆ ಈ ರಾಜನ ಗುರುತಿದ್ದರೂ ಇರಬಹುದು, ಅಲ್ಲಿಗೆ ಹೋಗಿ ಕೇಳಿರಿ ಎಂದಿತು. ಆಮೇಲೆ ಆ ಬಕವು ತಾನೇ ಆ ಸರೋವರದಲ್ಲಿದ್ದ ಅಕೂಪಾರವೆಂಬ ಆಮೆಯನ್ನು ಕೂಗಿ, ನಿನ್ನಿಂದ ಒಂದು ವಿಷಯವನ್ನು ತಿಳಿಯಬೇಕಾಗಿದೆ, ಸ್ವಲ್ಪ ಮೇಲೆ ಬರುವೆಯಾ ಎನ್ನಲು, ಆ ಆಮೆಯು ಸರಸ್ಸಿನಿಂದ ಮೇಲೆದ್ದು ಸರೋವರ ತೀರದಲ್ಲಿ ನಾವೆಲ್ಲರೂ ಸೇರಿದ್ದ ಸ್ಥಳಕ್ಕೆ ಬಂದಿತು. ಆಗ ನಾವು, ನಿನಗೇನಾದರೂ ಈ ಇಂದ್ರದ್ಯುಮ್ನ ರಾಜನನ್ನು ಹಿಂದೆ ನೋಡಿದ ನೆನಪಿದೆಯೇ ಎಂದೆವು. ನಾವು ಈ ಮಾತನ್ನು ಕೇಳಿದೊಡನೆ ಆ ಆಮೆಯು ಸ್ವಲ್ಪ ಹೊತ್ತಿನವರೆಗೆ ಧ್ಯಾನಿಸಿ ಮನಸ್ಸಿನಲ್ಲಿ ಉದ್ವೇಗದಿಂದ ಕುದಿಯುತ್ತಾ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡಿತು. ಅದರ ಮೈಯಲ್ಲಿ ನಡುಕವು ಕಾಣಿಸಿತು. ಪ್ರಜ್ಞೆ ತಪ್ಪಿದಂತೆ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಮ್ಮ ಮುಂದೆ ಕೈಮುಗಿದು, ಅಯ್ಯೋ ನಾನು ಇವನನ್ನು ಕಾಣಿನಿ, ಇವನು ಪೂರ್ವದಲ್ಲಿ ಇಲ್ಲಿಯೇ ಸಾವಿರಾರು ಸಾವಿರ ಸಾರಿ ಅಗ್ನಿ ಚಯನಗಳೆಂಬ ಯಜ್ಞಗಳನ್ನು ಮಾಡಿದವನು, ಒಂದೊಂದು ಯಾಗಕ್ಕೂ ಯೂಪಸ್ತಂಭಗಳನ್ನು ನಾಟಿರುವನು, ಈ ಸರೋವರವು ಕೂಡ ಇವನಿಂದ ನಿರ್ಮಿತವಾದುದೆ, ಹೇಗೆಂದರೆ ಇವನು ಆ ಯಜ್ಞ ಕಾಲದಲ್ಲಿ ದಕ್ಷಿಣೆಯೊಡನೆ ಧಾರಾಪೂರ್ವಕವಾಗಿ ಗೋದಾನಗಳನ್ನು ಮಾಡುವಾಗ ಆ ಗೋವುಗಳ ಹಾರಾಟದಿಂದ ಉಂಟಾದ ಹಳ್ಳವೇ ಈ ಸರೋವರವಾಗಿ ಪರಿಣಮಿಸಿ
ಇವನ ಅವನ ಧನ ದಾನ ಧಾರೆಯಿಂದಲೇ ಈ ಕೊಳವು ತುಂಬಿದೆ ಎಂದು ತಿಳಿಯಿರಿ. ನಾನು ಆಗಿನಿಂದ ಇಲ್ಲಿಯೇ ವಾಸಿಸುತ್ತಿರುವೆನು ಎಂದಿತು. ಹೀಗೆ ಆಮೆಯು ಹೇಳಿದ ವೃತ್ತಾಂತವನ್ನು ಎಲ್ಲರೂ ಕೇಳುತ್ತಿರುವಾಗಲೇ ಆ ಸ್ಥಳಕ್ಕೆ ದೇವಲೋಕದಿಂದ ದೇವರಥವೊಂದು ಬಂದು ನಿಂತಿತು. ಅಲ್ಲದೆ ಅದೃಶ್ಯವಾದ ವಾಣಿಯೊಂದು ಇಂದ್ರದ್ಯುಮ್ನನನ್ನು ಕುರಿತು ಹೀಗೆಂದು ನುಡಿದ ಹಾಗೆ ಕೇಳಿಸಿತು. ರಾಜ, ನಿನಗೆ ಸ್ವರ್ಗವು ಶಾಶ್ವತವಾಗಿರುವುದು. ಇನ್ನು ನಿನಗೆ ಯೋಗ್ಯವಾದ ಆ ಸ್ಥಾನಕ್ಕೆ ಹೊರಡು. ನೀನು ಉತ್ತಮ ಕೀರ್ತಿಯುಳ್ಳವನು, ನಿಶ್ಚಿಂತನಾಗಿ ಹೊರಡು ಎಂಬ ಶಬ್ದಗಳು ಕೇಳಿಸಿದವು. ಇದೇ ವಿಷಯವನ್ನು ಕುರಿತು ಕೆಲವು ಗೀತೆಗಳುಂಟು. ಆ ಗೀತಾರ್ಥವೇನೆಂದರೆ, ಪುಣ್ಯ ಕರ್ಮಗಳನ್ನು ನಡೆಸುವುದರಿಂದ ಉಂಟಾದ ಕೀರ್ತಿ ಎಂಬುದು ಭೂಮಿಯನ್ನು ಸ್ವರ್ಗವನ್ನು ವ್ಯಾಪಿಸುವುದು. ಆ ಶಬ್ದವು ಎಲ್ಲಿಯವರೆಗೆ ಆ ಸ್ಥಳದಲ್ಲಿ ನೆಲೆಸಿರುವುದು ಅಷ್ಟರವರೆಗೆ ಆ ಪುಣ್ಯ ಕರ್ಮವನ್ನು ಮಾಡಿದವನು ಸ್ವರ್ಗದಲ್ಲಿ ಪೂಜಿಸಲ್ಪಡುವನು. ಯಾವ ಮನುಷ್ಯನ ವಿಷಯವಾಗಿ ಜನಗಳಲ್ಲಿ ಅಪಕೀರ್ತಿಯು ಹರಡಿರುವುದು, ಅವನು ಆ ತನ್ನ ಅಪಕೀರ್ತಿಯು ಜನಗಳ ಬಾಯಲ್ಲಿ ನೆಲೆಸಿರುವವರೆಗೆ ಅಧೋಲೋಕದಲ್ಲಿಯೇ ಬಿದ್ದಿರುವನು. ಆದುದರಿಂದ ಮನುಷ್ಯನು ಭೂಮಿಯಲ್ಲಿ ಒಳ್ಳೆ ನಡತೆಯುಳ್ಳವನಾಗಿಯೂ ದಾನಶೀಲನಾಗಿಯೂ ಇರಬೇಕು. ಪಾಪ ಕಾರ್ಯವನ್ನು ಬಿಟ್ಟು ಧರ್ಮವನ್ನೇ ಅನುಸರಿಸಬೇಕು ಎಂಬುದೇ ಆ ಶಿಕ್ಷಾರ್ಥವು. ಇಂದ್ರದ್ಯುಮ್ನನು ಆ ಮಾತನ್ನು ಕೇಳಿದ ಮೇಲೆ ತನಗಾಗಿ ಸಿದ್ಧವಾಗಿದ್ದ ದೇವರಥವನ್ನು ನೋಡಿ, ನನಗಾಗಿ ಸ್ವಲ್ಪ ನಿಲ್ಲು, ಈ ವೃದ್ಧರನ್ನು ಅವರವರ ಸ್ಥಾನಕ್ಕೆ ಸೇರಿಸಿ ಬರುವೆನು ಎಂದನು. ಆಮೇಲೆ ಅವನು ನನ್ನನ್ನು ರಾವಾರಕರ್ಣನೆಂಬ ಆ ಗೂಗೆಯನ್ನು ಯಥಾಸ್ಥಾನದಲ್ಲಿ ತಂದಿರಿಸಿ ಅದೇ ದೇವಯಾನದಿಂದ ನನಗೆ ಯೋಗ್ಯವಾದ ಸ್ವರ್ಗವನ್ನು ಹೊಂದಿದನು. ಇದು ನನಗೆ ಅನುಭವ ಸಿದ್ಧವಾದುದು ಎಂದು ಮಾರ್ಕಂಡೆಯನು ಯುಧಿಷ್ಠಿರನಿಗೆ ಹೇಳಿದನು. ಆಗ ಪಾಂಡವರು ತಿರುಗಿ ಆ ಮಹರ್ಷಿಯನ್ನು ಕುರಿತು, ಓ ಮಹಾತ್ಮ, ಸ್ವರ್ಗದಿಂದ ಜಾರಿದ ಇಂದ್ರದ್ಯುಮ್ನನನ್ನು ತಿರುಗಿ ಅದೇ ಸ್ವರ್ಗಕ್ಕೆ ಸೇರಿಸಿದ ನಿಮ್ಮ ಕಾರ್ಯವು ಅತಿ ಪ್ರಶಂಸನೀಯವಾದುದು ಎಂದರು. ಆಗ ಮಾರ್ಕಂಡೆಯನು, ಎಲೆ ಪಾಂಡುಪುತ್ರರೇ, ಇದೇನು ವಿಶೇಷವಲ್ಲ. ದೇವಕಿ ಪುತ್ರನಾದ ಈ ಕೃಷ್ಣನು ಕೂಡ ಹಿಂದೆ ನರಕದಲ್ಲಿ ಮುಳುಗಿದ್ದ ಮೃಗ ಚಕ್ರವರ್ತಿಯನ್ನು ಆ ಕಷ್ಟದಿಂದ ಉದ್ಧರಿಸಿ ಸ್ವರ್ಗಕ್ಕೆ ಏರಿಸಿರುವನು ಎಂದನು. ಇದು 202ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.